ದೇವಸ್ಥಾನಗಳಲ್ಲಿಯ ಪ್ರಸಾದದ ಊಟ ಏನು ಅಮೃತ ಅಮೃತದಂತಾಗ್ತದೆ ಕೊನೆಯ ಹಂತದಲ್ಲಿ ಆ ಒಂದು ಗೋಧಿಯ ಪಾಯಸವನ್ನು ಊಟ ಮಾಡಿದಾಗ ಈ ಗೋಧಿಯ ಪಾಯಸ ಗೋಧಿ ಕಡಿ ಪಾಯಸ ಅಂದರೆ ದಪ್ಪದಪ್ಪನೆಯ ಗೋಧಿಯ ತುಣುಕುಗಳು ಬ್ರೋಕನ್ ವೀಟಿನ ಪಾಯಸ ಇದೆಲ್ಲ ಇದು ಸುಮಾರು ಹೊತ್ತು ಮತ್ತೆ ಮತ್ತೆ ಹಾಕುವ ರುಚಿಯನ್ನು ಅನ್ನುವಂತೆ ಮಾಡ್ತದೆ ಇಂತಹ ರುಚಿಕರವಾದ ಪಾಯಸ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ನಾನು ಇಪ್ಪತ್ತು ಜನಕ್ಕಾಗುವಷ್ಟು ಪಾಯಸ ಮಾಡ್ತಾಯಿದ್ದೇನೆ ಅದಕ್ಕಾಗಿ ಅರ್ಧ ಕೆ ಜಿಯಷ್ಟು ಗೋಧಿ ಕಡಿಯನ್ನು ತೊಗೊಂಡಿದ್ದೇನೆ ಅಂದರೆ ಅದು ಎರಡು ಬೌಲಷ್ಟು ಆಗಿದೆ ಇನ್ನು ಬೆಲ್ಲ ಒಂದು ಕೆ ಜಿಯಷ್ಟು ತೊಗೊಂಡಿದ್ದೇನೆ ಅದು ಎರಡು ಬೌಲಲ್ಲಿ ಕಾಣಿಸ್ತಾ ಇದೆ ಇನ್ನು ತೆಂಗಿನಕಾಯಿ ದೊಡ್ಡದು ಕಾಯಿ ತೊಗೊಂಡಿದ್ದೇನೆ ಚಿಕ್ಕದಾದರೆ ಎರಡು ಕಾಯಿ ಬೇಕು ಕಾಲು ಕೆ ಜಿ ತುಪ್ಪ ಒಂದು ಹಿಡಿ ಗೋಡಂಬಿ ಒಂದು ಹಿಡಿ ಮುಂಬೈ ರವೆ ಒಂದು ಹಿಡಿ ದ್ರಾಕ್ಷಿ ಒಂದು ಹತ್ತು ಹನ್ನೆರಡು ಏಲಕ್ಕಿ ಇಡೀ ಏಲಕ್ಕಿ ಹಾಗೆ ಜಾಯಿ ಹೂವು ಒಂದು ಸ್ವಲ್ಪ ಆಮೇಲೆ ಲವಂಗವನ್ನು ನಾನು ತರಲಿಕ್ಕೆ ಹೇಳಿದ್ದೇನೆ ಆಮೇಲೆ ಹಾಕುವಾಗ ನೋಡಿವಿರಂತೆ ಅದೊಂದು ಹತ್ತು ಹದಿನೈದು ಬೇಕು ಈಗ ಫಸ್ಟಿಗೆ ನಾನು ಗೋಧಿ ಕಡಿಯನ್ನು ಕುಕ್ಕರ್ ಒಂದರಲ್ಲಿ ತೊಗೊಂಡು ನೋಡಿ ಗೋಧಿ ಅಂದಾಗ ಎಷ್ಟು ದಪ್ಪ ಇರುತ್ತೆ ಎರಡು ಮೂರು ತುಂಡಾಗಿರುತ್ತೆ ಅಷ್ಟೇ ಗೋಧಿ ಅದರ ಚೆನ್ನಾಗಿ ತಿಕ್ಕಿ ತೊಳೆದು ಎಲ್ಲ ನೀರನ್ನು ತೆಗೆದ ಮೇಲೆ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡೋವಂಥದ್ದು ಒಂದು ಮೂರು ವಿಶಾಲಾದರೂ ತೆಗಿಬೇಕು ಇನ್ನೊಂದೆಡೆಗೆ ಬೆಲ್ಲವನ್ನು ಒಂದು ಸ್ವಲ್ಪ ನೀರನ್ನು ಹಾಕಿ ಅದು ಮುಳುಗುವಷ್ಟು ಮಾತ್ರ ನೀರು ಹಾಕಬೇಕು ಅದನ್ನು ಕರಗಿಸಲ್ಲಿ ಇಡೋವಂಥದ್ದು ಇತ್ತ ಮಿಕ್ಸರಿಗೆ ಈ ಏಲಕ್ಕಿಯನ್ನು ಇಡಿ ಇಡಿಯಾಗಿ ಹಾಕಿ ತೆಂಗಿನ ತುರಿ ನೋಡಿ ಮೂರು ಬೌಲಾಗಿದೆ ಅದನ್ನೆಲ್ಲ ಹಾಕಿ ನಯಸ್ಸಾಗಿ ರುಬ್ಬಿ ಬೇರೊಂದು ಪಾತ್ರೆಯಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ ನಾನು ಎರಡನೇ ಹಂತದಲ್ಲಿ ರುಬ್ಬಿದ್ದು ತಗೊಂಡಿದೆ ನೋಡಿ ಇಡೀ ಪಾತ್ರೆ ತುಂಬ ಆಗಿದೆ ಇತ್ತ ವಿಶಲ್ಸ್ಗಳಾಗಿದೆ ಚೆನ್ನಾಗೆ ಬೆಂದಿದೆ ನೋಡಿ ಒತ್ತಿದ್ರೆ ಗೊತ್ತಾಗ್ತದೆ ಅದನ್ನೊಂದು ಬದಿಗೆ ಇಟ್ಕೊಳ್ಳೋಣ ಈಗ ದಪ್ಪ ತಳದ ಪಾತ್ರೆಯೊಂದರಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ಗೋಡಂಬಿ ಹಾಕಿ ಅದು ಸ್ವಲ್ಪ ಎಲ್ಲೋ ಆಗ್ತಾ ಇದೆ ಅನ್ನುವಾಗ ದ್ರಾಕ್ಷಿ ಹಾಕ್ಕೊಂಡು ಅವೆರಡನ್ನೂ ಚೆನ್ನಾಗೆ ತುಪ್ಪದಲ್ಲೇ ಕರೆದು ನಂತರ ತೆಗೆದಿಟ್ಕೋಬೇಕು ಈ ಪಾಯಸ ಬಿಸಿಯಾಗಿರುವಾಗ ತೆಳುವಾಗಿರೋದ್ರಿಂದ ನಾವು ಈ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದ ಮೇಲೆ ಅದರಲ್ಲೇ ಬೇಯಲಿಕ್ಕೆ ಬಿಟ್ಟರೆ ಅದು ಪೂರ್ತಿ ತಳ ಹಿಡಿದ್ಬಿಡತ್ತೆ ಎಲ್ಲ ಹಾಳಾಗಿ ಹೋಗುತ್ತೆ ಅದಕ್ಕಾಗಿ ಅದನ್ನು ಬೇರೆ ತೆಗೆದಿಟ್ಕೊಳ್ಳೋದು ಬೆಟರು ಲಾಸ್ಟಿಗೆ ಪಾಯಸ ತಣ್ಣಗಾಗುವಾಗ ದಪ್ಪಗಾದಾಗ ಇದನ್ನು ಮೇಲೆ ಹಾಕ್ಕೊಂಡು ನಾವು ತಿನ್ನಲಿಕ್ಕೆ ಭಾಳ ರುಚಿ ಅನಿಸುತ್ತೆ ಸೊ ಈಗ ಆ ತುಪ್ಪದಲ್ಲೇ ನಾನು ಲವಂಗವನ್ನು ಹಾಕ್ಕೊಂಡಿದ್ದೇನೆ ನೋಡಿ ಹದಿನೈದು ಲವಂಗ ಇದೆ ಆಮೇಲೆ ಜಾಯಿ ಹೂವನ್ನು ಸಹ ಈಗ ಹಾಕ್ಕೊಂಡೆ ಏಲಕ್ಕಿ ಮೊದಲೇ ನಾವು ರುಬ್ಬಕ್ಕೆ ಹಾಕಿದ್ದೇವೆ ಅದು ಚೆನ್ನಾಗಿ ಫ್ರೈ ಆಗಿ ಪಟಪಟ ಅನ್ನುವಾಗ ನಾನು ಗೋಧಿ ಕಡಿಯನ್ನು ಹಾಕಿದ್ದನ್ನು ನೀವು ಕಂಡಿದ್ದೀರಿ ಪೂರ್ತಿ ಗೋಧಿ ಕಡಿಗೆ ಅದರ ಜೊತೆಗೆ ಮಿಕ್ಸ್ ಮಾಡಿ ಇತ್ತ ಈ ಬೆಲ್ಲವನ್ನು ಗಾಳಿಸ್ಕೊಳ್ತಾ ಇದ್ದೇನೆ ತುಂಬಾ ಮಣ್ಣಿರುತ್ತೆ ಮರಳಿರುತ್ತೆ ಕೆಲವೊಮ್ಮೆ ಅಂತೂ ಕಲ್ಲಿನ ತುಂಡೆ ಇರುತ್ತೆ ನೋಡಿ ಎಷ್ಟು ಕಸ ಇದೆ ಅಂತ ಇದನ್ನು ಸಾಧಾರಣ ಸ್ಟ್ರೈನರ್ಗಳಿಂದೆಲ್ಲ ಗಾಳಿಸಿದ್ರೆ ಏನು ಪ್ರಯೋಜನ ಇಲ್ಲ ಸೊ ಬೆಲ್ಲದ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಈ ಗೋಧಿ ಅದರಲ್ಲಿ ಚೆನ್ನಾಗೆ ಕುದಿ ಬರಬೇಕು ಎಲ್ಲ ಬೆಲ್ಲವನ್ನು ಹೀರ್ಕೋಬೇಕು ಅಷ್ಟೊತ್ತಿಗೆ ರುಬ್ಬಿಟ್ಟಿದ್ದನ್ನು ಹಾಕ್ಕೊಳ್ಳೋ ಅಂಥದ್ದು ಸೊ ಚೆನ್ನಾಗಿ ಕಲಿಸಿ ಮತ್ತೆ ಕುದಿ ಬರಲು ಇಟ್ಟುವಂಥದ್ದು ಚೆನ್ನಾಗಿ ಕುದಿ ಬರಬೇಕು ಆಗ ಅದೆಲ್ಲವೂ ಸೇರಿ ಬರ್ತದೆ ಅಷ್ಟಾದ ಮೇಲೆ ನಾವು ಬೊಂಬೆ ರವೆಯನ್ನು ಬದಿಗೆ ಇಟ್ಕೊಂಡಿದ್ವಲ್ಲ ಅದಕ್ಕೊಂದಿಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸಿ ಇದಕ್ಕೇನೆ ಬೆರೆಸ್ಬೇಕು ಇದಕ್ಕೆ ಬೆರಕೆ ಮಾಡೋದ್ರಿಂದ ಸ್ವಲ್ಪ ದಪ್ಪ ಬರ್ತದೆ ಪಾಯಸ ಮತ್ತು ಗೋಧಿ ರವೆದೇ ಆಗಿದ್ರಿಂದ ಅದು ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ ಆದರೆ ಸೇರಿ ಬರ್ತದೆ ಚೆನ್ನಾಗೆ ಸೊ ಹೀಗೆ ಅದನ್ನು ಹಾಕಿಯೂ ಮತ್ತೆ ಕುದೀಲಿಕ್ಕೆ ಇಡಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ಲಾಸ್ಟಿಗೆ ನಾವು ಉಳಿದ ತುಪ್ಪವನ್ನು ಹಾಕಿ ಅದು ಕರಗ್ತಾ ಇದ್ದಂತೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಳ್ಳುವಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡಿ ತಣಿಸಲು ಇಡಬೇಕು ಸ್ವಲ್ಪ ದಪ್ಪ ಆದಮೇಲೆ ಸರ್ವ್ ಮಾಡಬೇಕು ನೋಡಿ ಈಗ ಸುಮಾರಿಗೆ ಆಗಿದೆ ಇನ್ನೂ ದಪ್ಪ ಆಗ್ತದೆ ತಣ್ಣಕ್ಕಾದ ಮೇಲೆ ಈಗ ನಾನು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಗಾರ್ನಿಷ್ ಇದ್ದೇನೆ ಉಳಿದಂಥದ್ದು ಸೊ ನೋಡಿ ತಣ್ಣಕಾದಾಗ ಬಾಯಿಗೆ ಗಿಡುವಷ್ಟು ತಣ್ಣಕ್ಕೆ ಮತ್ತು ತುಂಬ ಬಿಸಿ ಅಲ್ಲ ತುಂಬ ತಣ್ಣಕ್ಕಲ್ಲ ಆಗ ನೋಡಿ ಎಷ್ಟು ದಪ್ಪಗೆ ಚೆಂದ ಆಗ್ತದೆ ಅಷ್ಟೇ ಟೇಸ್ಟ್ ಆಗ್ತದೆ ಎಲೆ ಮೇಲೆ ಊಟ ಮಾಡಬೇಕು ತುಂಬಾ ಖುಷಿ ಆಗ್ತದೆ ಈ ಬ ಪಾಯಸವನ್ನು ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಟಿಲ್ ದ ನೆಕ್ಸ್ಟ್